ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಈ ನಿಮ್ಮ ಗೆಳೆಯ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ಎಲ್ಲ ಶರಣ ಬಂಧುಗಳೇ, ಪ್ರತಿ ಭಾನುವಾರ ರಾತ್ರಿ 8 ರಿಂದ 8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ವಿಶೇಷವಾದ ಒಂದು ಉಪನ್ಯಾಸ ಮಾಲಿಕೆ ಇದು. ಈ ಒಂದು ವಚನ ವೈಭವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಕಳೆದ ಹಲವಾರು ವಾರಗಳಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪ್ರಸಾರ ಆಗ್ತಾ ಇದೆ, ಬಿತ್ತರಾಗ್ತಾ ಇದೆ, ಜಗತ್ತಿನ ಜನರೆಲ್ಲ ನೋಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಹಲವಾರು ಜನ ಪ್ರತಿಕ್ರಿಯೆಗಳನ್ನು ಕೊಡ್ತಿರ್ತಕ್ಕಂಥದ್ದು ನಮಗೆ ನಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸಿದೆ ಅನ್ನೋ ಮಾತನ್ನು ಹೇಳ್ತಾ, ಎಂದಿನಂತೆ ಈ ಭಾನುವಾರ ಈ ಒಂದು ರಾತ್ರಿ 8 ರಿಂದ 8:30 ನಡುವಿನ ಈ ವಿಶೇಷ ಉಪನ್ಯಾಸ ಮಾಲಿಕೆ ವಚನ ವೈಭವ ನೋಡಿ, ಹೆಸರೇ ಭಾಳ ಅದ್ಭುತವಾಗಿದೆ. ವಚನ ಸಾಹಿತ್ಯ ಅಂತಕ್ಕಂಥದ್ದೇ ವೈಭವ, ಅದರಲ್ಲಿರ್ತಕ್ಕಂಥ ಮಹಾವೈಭವವನ್ನು ನಿಮ್ಮ ಗಮನಕ್ಕೆ ತರತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಶ್ರೀ ಬಸವ ಟಿವಿ ಇವತ್ತು ಜಗತ್ತಿನ ಹಲವಾರು ದೇಶಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಲಕ್ಷಾಂತರ ಕೋಟ್ಯಾಂತರ ಜನ ವಿಶೇಷವಾಗಿ ಕನ್ನಡಿಗರಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಬಸವ ಟಿವಿ ಯಶಸ್ಸು ಇವತ್ತು ಸಾಗರಗಳನ್ನು ದಾಟಿ ಮುಂದೆ ಹೋಗಿದೆ. ಸಪ್ತ ಸಾಗರಗಳಲ್ಲೂ ಕೂಡ ದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮಗಳು ಪ್ರಸಾರ ಆಗ್ತಿರ್ತಕ್ಕಂಥದ್ದು ನಮಗೆಲ್ಲ ಅತ್ಯಂತ ಒಂದು ಸಂತಸವನ್ನು ತಂದಿದೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದಂತೆ ನಾನು ವಚನಕಾರರಲ್ಲಿ ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಚನಕಾರ ಅಂತ ಕೇಳಿದರೆ ಬಸವಾದಿ ಶರಣರ ನಂತರ ಬಂದಂಥ ವಚನಕಾರರಲ್ಲಿ ಅತ್ಯಂತ ಜನಪ್ರಿಯನಾದ ಹೃದಯಕ್ಕೆ ಹತ್ತಿರವಾದ ವಚನಕಾರ ಅಂತ ಕೇಳಿದರೆ ಮಹಾಕವಿ ಸರ್ವಜ್ಞ. ಸರ್ವಜ್ಞನ ವಚನಗಳನ್ನು ಕುರಿತು ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಈ ಒಂದು ಅರ್ಧ ಗಂಟೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ತಮ್ಮ ಜೊತೆ ಸರ್ವಜ್ಞನ ಕೆಲವು ವಚನಗಳನ್ನು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಬಡವನೊಳ್ಳೆಯ ಮಾತ ನುಡಿದರಲ್ಲೆಂಬರು ಪೊಡವೀಷ ಬಳ್ಳುಗೆಡೆದಡೆ ಹೊಗಳುತ್ತ ಕಡುಜಾಣನೆಂಬರು ಸರ್ವಜ್ಞ. ಬಡವನೊಳ್ಳೆಯ ಮಾತ ನುಡಿದರಲ್ಲೆಂಬರು, ನೋಡಿ ಜಗತ್ತು ಹೇಗಿದೆ ಇದು, ಪೊಡವೀಷ ಬಳ್ಳುಗೆಡೆದಡೆ ಹೊಗಳುತ್ತ ಕಡುಜಾಣನೆಂಬರು ಸರ್ವಜ್ಞ. ಬಡವರು ಒಳ್ಳೆ ಮಾತಾಡಿದ್ರೆ ಎಲ್ರಿಗೂ ಇಷ್ಟ ಆಗಲ್ಲ. ಬಡವ ಅಲ್ವಾ ಅವನು, ಅವನ ಹತ್ರ ಹಣ ಇಲ್ಲ, ಆಸ್ತಿ ಇಲ್ಲ, ಅಧಿಕಾರ ಇಲ್ಲ, ಕೊಳಕು ಬಟ್ಟೆ ಪಾಪ, ಎಲ್ಲೋ ರೈತ, ಎಲ್ಲೋ ಕಾರ್ಮಿಕ, ಎಲ್ಲೋ ದುಡಿತಾ ಇದ್ದಾನೆ. ಅವನ ಮಾತಿಗೆ ಅಷ್ಟು ಜನ ಮನ್ನಣೆ ಕೊಡಲ್ಲ. ಬಡವನೊಳ್ಳೆಯ ಮಾತು, ಅವನು ಒಳ್ಳೆಯದನ್ನು ಹೇಳ್ತಿದ್ದಾನೆ, ಅವನು ಸತ್ಯವನ್ನು ಹೇಳ್ತಾ ಇದ್ದಾನೆ, ನಿಜವನ್ನು ಹೇಳ್ತಿದ್ದಾನೆ, ಅದನ್ನು ಯಾರು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧಿರಲ್ಲ. ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಕೂಡ ಮಾತನ್ನು ನಾವು ಕೇಳಿದ್ದೇವೆ. ನಾವು ನರಿ ಕೂಗು ಗಿರಿ ಮುಟ್ಟುತ್ತೀಯೇ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಸಣ್ಣವರ ಕೂಗನ್ನು ಯಾರೂ ಗಮನಿಸ್ಕೊಳ್ಳಲ್ಲ. ಬಡವನೊಳ್ಳೆಯ ಮಾತ ನುಡಿದಾರಲ್ಲೆಂಬರು, ಒಳ್ಳೆ ಮಾತನ್ನು ಹೇಳಿದ್ರು ಕೂಡ ಅದಕ್ಕೇನು ಮನ್ನಣೆ ಪೂಜ್ಯತೆ ಏನೂ ಸಿಗಲ್ಲ, ಅದಕ್ಕಷ್ಟು ಗೌರವ ಸಿಗಲ್ಲ, ಮರ್ಯಾದೆ ಸಿಗಲ್ಲ, ಯಾರು ಅದ್ರ ಬಗ್ಗೆ ಹೆಚ್ಚು ಗಮನ ಹರ್ಸಕ್ಕೆ ಹೋಗಲ್ಲ. ಆದರೆ ಪಡವೀಷ ಬಳ್ಳುಗಿಡದಡೆ, ಪಡವಿಗೆ ಒಡೆಯನಾಗಿರ್ತಕ್ಕಂಥ ರಾಜ, ಈಗ ರಾಜರ ಕಾಲ ಎಲ್ಲ ಹೋಯ್ತಲ್ಲ, ಈಗ ರಾಜತ್ವ ಹೋಗಿ ಈಗ ಪ್ರಜಾಪ್ರಭುತ್ವ ಬಂದಿದೆ, ಈಗ ಯಾರೋ MLAನೋ MPನೋ ಶಾಸಕರೋ ಮಂತ್ರಿಯೋ ಕಾರ್ಪೊರೇಟರೋ ಯಾರೋ ಅಧಿಕಾರದಲ್ಲಿರ್ತಕ್ಕಂಥ ಗವರ್ನರೋ ರಾಷ್ಟ್ರಪತಿಯೋ ಯಾರಾದರೂ ಹೇಳಿದ್ರೆ ಆ ಮಾತಿಗೆ ಜಾಸ್ತಿ ಬೆಲೆ ಬರುತ್ತೆ. ಅವರು ಸುಳ್ಳನ್ನೇ ಹೇಳಿದ್ರೆ ನಾವು ನಂಬ್ಕೊತೇವೆ. ಜನರ ಮೆಚ್ಚಿಸ್ಲಿಕ್ಕೆ ಏನೋ ಒಂದು ಅವರು ನಮಗೇನು ಮಾಡ್ತಾರೆ, ಪುಳ್ಳು ಭರವಸೆ ಕೊಡ್ತಾರೆ, ಅದನ್ನೇ ನಾವು ಒಪ್ಕೊತೇವೆ, ಅವ್ರನ್ನೇ ಓಲೈಸ್ತೀವಿ ನಾವು, ಅವ್ರಿಗೆ ಚಪ್ಪಾಳೆ ತಟ್ತೇವೆ, ಜೈಕಾರ ಹಾಕ್ತೇವೆ. ಇದು ತಪ್ಪು. ಬಡವನಾಗಲಿ ಶ್ರೀಮಂತನಾಗಲಿ ಯಾರಾದರೂ ಒಳ್ಳೆಯ ಮಾತನ್ನು ಹೇಳಿದರೆ ಅದನ್ನು ಒಪ್ಕೋಬೇಕಾಗತ್ತೆ, ಒಪ್ಕೋಬೇಕು ಅಂತಕ್ಕಂಥದ್ದು ಸರ್ವಜ್ಞರ ಅಭಿಪ್ರಾಯ. ಬಡವ ಒಳ್ಳೆಯ ಮಾತನಾಡಿದರೆ ಅದನ್ನು ಯಾರೂ ಗಮನಿಸಕ್ಕೆ ಹೋಗಲ್ಲ. ಆದರೆ ಅಧಿಕಾರದಲ್ಲಿರ್ತಕ್ಕಂಥವರೋ ಶ್ರೀಮಂತರೋ ಅಥವಾ ಬಲಿಷ್ಠರೋ ಯಾರಾದರೂ ಹೇಳಿದಾಗ ಜನ ಅವರನ್ನು ಹಾಡಿ ಹೊಗಳ್ತಾರೆ, ಓಹೋ ಎಂಥ ಮಾತಾಡಿದ್ರಲ್ಲ, ಎಷ್ಟು ವಿಚಾರ ತಿಳಿಸ್ಬಿಟ್ರಲ್ಲ ಅಂತೇಳಿ. ಅದಕ್ಕಿಂತ ಒಳ್ಳೆ ಮಾತನ್ನು ಬಡವ ಹೇಳಿದ್ರು ಕೂಡ ಯಾರು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧಿರಲ್ಲ. ಅಂದರೆ ಇಲ್ಲಿ ದುರ್ಬಲರು ಮತ್ತು ಬಲಿಷ್ಠರು
ನಾವು ನೋಡ್ತೇವೆ ನಾವು ದೀನರು ದಲಿತರು ದುರ್ಬಲರು ಅಂಥವ್ರ ಬಗ್ಗೆ ನಾವು ಗಮನ ಕೊಡಲ್ಲ. ಅದನ್ನೇ ಬಸವಣ್ಣ ಮಾಡಿದ್ದೇನಪ್ಪ ಅಂತ ಕೇಳಿದರೆ, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳ ಧ್ವನಿಗೆ ಧ್ವನಿಯಾದವರು ಅಣ್ಣ ಬಸವಣ್ಣನವರು. ಏನು ಮಾಡಿದ್ದಾರೆ ಅವರು? ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ, ಎಂತೆಂಥವರು ಸಮಾಜದಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದಂಥವ್ರ ಮಾತಿಗೆ ಬೆಲೆನ ತಂದುಕೊಟ್ಟವರು ಬಸವಣ್ಣವರು. ಯಾಕೆ ಅಂತ ಕೇಳಿದರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ದರಿದ್ರ ದೇವೋ ಭವ ಅಂತ. ಯಾರು ದೇವರು? ಯಾರು ಬಡತನದಲ್ಲಿದ್ದಾನಲ್ಲ ಅವನು ದೇವರು. ದರಿದ್ರ ನಾರಾಯಣನ ಪೂಜೆಯನ್ನು ಮಾಡಬೇಕು. ಯಾರು ಬಡತನದಲ್ಲಿರ್ತಾನೋ ಅವನ ಮಾತಿಗೂ ಬೆಲೆ ಸಿಗಬೇಕು. ಇವತ್ತು ನಾವು ಏನು ಮಾಡ್ತಿದ್ದೀವಿ ಗೊತ್ತಾ? ಶ್ರೀಮಂತರ ಮಾತಿಗೆ ಬೆಲೆ ಕೊಡ್ತೀವಿ ಹೊರತು ಬಡವ್ರ ಮಾತಿಗೆ ನಾವು ಯಾರು ಬೆಲೆ ಕೊಡಲ್ಲ. ಅಯ್ಯೋ ಅವನದೇನು ಮಾತು, ಅವನೇನು ಮಹಾ ಹೇಳಬಲ್ಲ. ಅದಕ್ಕೋಸ್ಕರನೇ ಅವನಲ್ಲಿ ಇರ್ತಕ್ಕಂಥ ಜ್ಞಾನಕ್ಕೆ ಬೆಲೆ ಕೊಡಬೇಕು ಹೊರತು ಅವನು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳಿಗೆ, ಒಡವೆಗಳಿಗೆ, ಅವನ ಒಂದು ಅಧಿಕಾರಕ್ಕೆ, ಅವನಿರ್ತಕ್ಕಂಥ ವಸ್ತುಗಳಿಗೆ ಬೆಲೆಯನ್ನು ಕೊಡಬಾರ್ದು. ಇವತ್ತು ಜನನೂ ಹಾಗೆ ಮಾಡ್ತಾರೆ ನೋಡಿ. ಯಾರಾದರೂ ಮೈ ತುಂಬ ಒಡವೆಗಳನ್ನು ಹಾಕ್ಕೊಂಡು ಬೆಲೆ ಬಾಳ್ತಕ್ಕಂಥ ಬಟ್ಟೆಗಳು ಹಾಕ್ಕೊಂಡು ದೊಡ್ಡ ದೊಡ್ಡ ಕಾರಲ್ಲಿ ಬಂದರೆ ಅವನ್ನೆಲ್ಲ ನಂಬಿಡ್ತಾರೆ. ಅವನ ಮಾತಿಗೆ ಎಲ್ಲರೂ ಕೂಡ ಮರಳಾಗ್ಬಿಡ್ತಾರೆ. ಇದರಿಂದ ನಮ್ಮ ಅರ್ಥ ಮಾಡ್ಕೋಬೇಕು, ಬಡವರ ಮಾತಿಗೂ ಬೆಲೆ ಸಿಗಬೇಕು. ಬರೀ ಹಣವಂತರು ಶ್ರೀಮಂತರ ಮಾತಿಗಷ್ಟೇ ಬೆಲೆ ಸಿಗುವಂಥದ್ದಲ್ಲ. ಅದಕ್ಕೋಸ್ಕರನೇ ಅವ್ರನ್ನ ಹೊಗಳ್ತಾರವರು. ಒಂದು ದೊಡ್ಡ ದೊಡ್ಡ ಕಾರ್ಗಳನ್ನು ನೋಡ್ತೇವೆ, ಅವನು ಬೆನ್ಸ್ ಕಾರ್ಲು ಬರ್ತಾನ, BMW ಬರ್ತಾನ, ಆಡಿ ಕಾರ್ಲು ಬರ್ತಾನ, ಆಮೇಲಿಂದ ಈಗ ಹೊಸ ಹೊಸ ಕಾರ್ಗಳು ಜಾಗ್ವಾರ್ ಅಂತೆ, ಆಮೇಲಿಂದ ರೇಂಜ್ ರೋವರ್ ಅಂತೆ, ಯಾವ್ಯಾವುದೋ ಹೊಸ ಹೊಸ ಕಾರ್ಗಳೆಲ್ಲ ಬಂದಿದ್ದು, ದೇಶಿ ಕಾರ್ಗಳ. ಅವನು ಹೇಗೆ ಸಂಪಾದಿಸಿದ ಅಷ್ಟು ಹಣವನ್ನು, ಅದನ್ನು ನೋಡಬೇಕು ಯಾವಾಗಲೂ ನಾವು. ಯಾಕೆಂದರೆ ಒಬ್ಬ ವ್ಯಕ್ತಿ ಹಣ ಸಂಪಾದಿಸಿದ್ರೆ ಹೇಗೆ ಸಂಪಾದಿಸ್ದ, ಯಾವ ರೀತಿ ಬಂತ ಅವನತ್ರ ಕೋಟಿ ಕೋಟಿ ಹಣ ಅನ್ನೋದನ್ನು ನಾವು ಯಾವತ್ತೂ ಕೂಡ ಗಮನಿಸಿ ಅರ್ಥ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಎಲ್ಲವನ್ನು ಕಳ್ಕೊಂಡು ಒಂದು ದಿವಸ ದುಃಖ ಪಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬಡವರಾದರೂ ಕೂಡ ಸತ್ಯವನ್ನು ಹೇಳಿದಾಗ ನಾವೆಲ್ಲರೂ ಕೂಡ ಕೇಳಬೇಕು. ಯಾಕಪ್ಪ ಅಂತ ಕೇಳಿದರೆ, ಒಂದು ಗಾದೆ ಮಾತಿದೆ ಇಲ್ಲಿ, ಬಡದೇವರು ಅಂದರೆ ಬಿಲ್ಪತೆನೋ ಬುಸ್ ಅಂತಂತೆ, ಬಡದೇವರು ಅಂದರೆ ಬಿಲ್ಪತೆನೋ ಬುಸ್ ಅನ್ನತ್ತಂತೆ. ಇವತ್ತು ಜನಗಳಿಗೆ ಬೆಲೆ ಕೊಡೋದು ನಾವು ಯಾವುದಕ್ಕೆ ಕೊಡ್ತಾ ಇದ್ದೀವಿ? ಅವರ ಬಾಹ್ಯ ಸಂಪತ್ತಿಗೆ ಬೆಲೆ ಕೊಡ್ತಾ ಇದ್ದೀವಿ ಹೊರತು ಅವರ ಜ್ಞಾನಕ್ಕೆ, ತಿಳುವಳಿಕೆಗೆ ನಾವು ಬೆಲೆ ಕೊಡ್ತಿಲ್ವಲ್ಲ ಅಂಥೇಳಿ ಸರ್ವಜ್ಞ ಆ ಕಾಲದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ. ಆದ್ದರಿಂದ ನಾವು ನೀವೆಲ್ಲ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಅವನು ಯಾರೇ ಆಗಿರಲಿ, ಬಡ ಕುಟುಂಬದಲ್ಲೇ ಹುಟ್ಟಿರಲಿ, ಕೊಳಕು ಬಟ್ಟೆಯನ್ನೇ ಹಾಕಿರಲಿ, ಅವನ ಬಾಯಿಂದ ಎಂಥ ಮಾತು ಬರುತ್ತೆ ಅದನ್ನು ಗಮನಿಸಬೇಕು. ಅವನು ಸತ್ಯವನ್ನು ಹೇಳ್ತಾ ಇದ್ದಾನ, ನ್ಯಾಯವನ್ನು ಹೇಳ್ತಾ ಇದ್ದಾನ, ಸತ್ಯ ದರ್ಶನ ಮಾಡಿಸ್ತಾ ಇದ್ದಾನ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂಥೇಳಿ ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ಮುಂದುವರಿಸಿ ನೋಡ್ತಾ ಹೋಗೋಣ ಇಲ್ಲಿ. ಅಪಮಾನದ ಊಟದಿಂ ಉಪವಾಸ ಕರಲೇಸು, ದೃಪನೆದ್ದು ಬಡಿವ ಅರಸನೋ ಲಗದಿಂದ ತಪವಿಹುದೇ ಲೇಸು ಸರ್ವಜ್ಞ. ಅಪಮಾನದ ಊಟದಿಂ, ನಮ್ಗೆ ಯಾರು ಅಪಮಾನ ಮಾಡ್ತಾರೆ, ಊಟ ಹಾಕ್ತಾರೆ, ಅವ್ರ ಹತ್ರ ಬೈಸ್ಕೊಂಡು ಅವ್ರ ಹತ್ರ ಆಡಿಸ್ಕೊಂಡು ಅನ್ನಿಸ್ಕೊಂಡು ಅಂಥದ್ದನ್ನು ತಿನ್ನಬೇಕಾ? ಕರೆಯದೆ ಬರುವವನ ಬರೆಯದೆ ಓದುವವನ ಕರೀದೆ ನಾವೆಲ್ಲೂ ಹೋಗಬಾರ್ದು. ಹೋದಾಗ ನಮ್ಗೆ ಅವಮಾನ ಆಗುತ್ತೆ ಅಂತ ಇಟ್ಕೊಳ್ಳಿ, ಆ ಸ್ಥಳದಲ್ಲಿ ಇರಬಾರ್ದು. ಅಪಮಾನದ ಊಟದಿಂದ ಉಪವಾಸ ಕರಲೇಸು, ಉಪವಾಸ ಇದ್ದರೂ ಪರವಾಗಿಲ್ಲ, ಅಪಮಾನದ ಊಟಕ್ಕೆ ಹೋಗಬಾರ್ದು. ಯಾರೋ ಔತಣ ಮಾಡಿದ್ದಾರೆ, ಹೋಗ್ತೀವಿ, ನಮಗಲ್ಲಿ ಮೂರು ಕಾಸಿನ ಮರ್ಯಾದೆ ಇಲ್ಲ, ಯಾರು ನಮ್ಮನ್ನು ಮಾತಾಡಿಸ್ತಿಲ್ಲ, ಗೌರವ ಕೊಡಲಿಲ್ಲ ಅಂದರೆ ಅಲ್ಲಿ ಇರಬಾರ್ದು. ಯಾಕಪ್ಪ ಅಂತ ಕೇಳಿದ್ರೆ, ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂಥ ಸಂದರ್ಭ ಬಂದಾಗ ನಾವಲ್ಲಿರಬಾರ್ದು. ನಮ್ಮ ಸ್ವಾಭಿಮಾನವನ್ನು ನಾವು ಅವತ್ತು ಕೂಡ ಉಳಿಸ್ಕೋಬೇಕು. ಸೆಲ್ಫ್ ರೆಸ್ಪೆಕ್ಟ್ ಅಂತ ಕರೀತೆ, ಆತ್ಮಗೌರವ, ಆತ್ಮಗೌರವವನ್ನು ಯಾವತ್ತೂ ಕೂಡ ನಾವು ಕಾಪಾಡ್ಕೋಬೇಕು. ಯಾಕಪ್ಪ ಅಂತ ಕೇಳಿದ್ರೆ, ಯಾರು ನಮ್ಮನ್ನು ಕೀಳಾಗಿ ಮಾತಾಡಿದ್ರೆ ಅಂಥವ್ರ ಜೊತೆ ನಾವು ಸಂಪರ್ಕ ಬೆಳೆಸಬಾರ್ದು, ಅವ್ರ ಫ್ರೆಂಡ್ಶಿಪ್ಪೇ ಬೇಡ ನಮಗೆ. ಯಾಕಪ್ಪ ಅಂತ ಕೇಳಿದರೆ, ಅವ್ರು ನಮಗೇನು ಬೆಲೆ ಕೊಡಲ್ಲ. ಬೆಲೆ ಕೊಡದೇ ಇರೋ ಕಡೆ ನಾವು ಇರೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಅದಕ್ಕೆ ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಇಲ್ಲಿ. ಅರಸು ಮುನಿದರೆ ನಾಡೊಳಗಿರಬಾರದು, ಅರಸ ಮುಂದ ಅಂದರೆ ಅಲ್ಲಿ ನಾವು ಇರಬಾರ್ದು, ರಾಜ ನಮ್ಮ ಮುಂದ ಅಂದರೆ ಇರಬಾರ್ದು. ಗಂಡ ಮುನಿದರೆ ಹೆಂಡತಿ ಮನೆಯೊಳಗಿರಬಾರದು, ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ ಮಾತಿಲ್ಲಿ. ಯಾಕೆ ಅಂತ ಕೇಳಿದ್ರೆ, ಹೊಂದಾಣಿಕೆ ಬಹಳ ಮುಖ್ಯ ಇಲ್ಲಿ. ನಾವೊಂದು ಕಡೆ ಕೆಲಸ ಮಾಡ್ತಿರ್ತೇವೆ, ಅಲ್ಲಿ ನಮಗೆ ಮೂರು ಕಾಸಿನ ಬೆಲೆ ಇಲ್ಲ ಅಂತ ಇಟ್ಕೊಳ್ಳಿ, ಏನು ಪ್ರಯೋಜನ? ಅಂಥ ಒಡೆಯನ ಕೆಳಗಡೆ ನಾವು ಕೆಲಸ ಮಾಡೋದ್ರಲ್ಲಿ ಏನು ಪ್ರಯೋಜನ ಇದೆ?
ಅಲ್ವೇ? ಅವ್ರಿಗೆ ನಾವು ಏನು ಅನ್ನೋದನ್ನು ಮನವರಿಕೆ ಮಾಡಿ ತೋರಿಸ್ಬೇಕು. ಮನವರಿಕೆ ಮಾಡಿ ತೋರಿಸಿ ಸ್ವಾಭಿಮಾನದಿಂದ ಬದುಕಬೇಕೇ ಹೊರತು ಅಡಿಯಾಳಾಗಿ ಬದುಕಬಾರ್ದು. ಅದಕ್ಕೆ ಪ್ರಾಣಮೇವ ತ್ಯಜ್ಯ ಮಾನಮೇ ಅನ್ನೋ ಮಾತಿದೆ. ನಾವು ಪ್ರಾಣ ಹೋದರೂ ನಾವು ಮಾನಕ್ಕೆ ಹೆಚ್ಚು ಬೆಲೆಯನ್ನು ಕೊಡಬೇಕು. ಮಾನವನ್ನು ಕಳ್ಕೊಂಡು ನಾವು ಪ್ರಾಣವನ್ನು ಇಟ್ಕೋಬಾರ್ದು. ಅದಕ್ಕೋಸ್ಕರನೇ ಮಾನಕ್ಕೆ ಬಹಳ ಬೆಲೆಯನ್ನು ಕೊಟ್ಟಿದ್ದಾರೆ. ಮಾನ ಎಂಬ ಎರಡಕ್ಷರ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೆ ಸಿಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಮಾನಕ್ಕೆ, ಗೌರವಕ್ಕೆ ರೆಸ್ಪೆಕ್ಟ್. ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡಿ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ಗೌರವವನ್ನು ಕೊಟ್ಟು ಗೌರವವನ್ನು ಪಡ್ಕೊಳ್ಳಿ. ನಾವು ಒಳ್ಳೆ ಮಾತಾಡಿದ್ರೆ ಅವ್ರು ನಮ್ಗೆ ಒಳ್ಳೆ ಪ್ರತಿಧ್ವನಿ ಅದು. ನಾವು ಹೇಳ್ತೇವೆ ಅಣ್ಣ ಅಂದಾಗ ಅವರು ನಮ್ಗೆ ಅಣ್ಣ ಅಂತಾರೆ, ಸ್ವಾಮಿ ಅಂದಾಗ ಅವರು ನಮಗೆ ಸ್ವಾಮಿ ಅಂತಾರೆ, ಅಯ್ಯ ಅಂದಾಗ ಅವ್ರು ನಮ್ಗೆ ಅಯ್ಯ ಅಂತಾರೆ. ಅದೇ ಬಸವಣ್ಣ ಹೇಳಿದ್ದು, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ನಾವು ಹೇಗೆ ಮಾತಾಡ್ತೀವೋ ಅದ್ರ ಮೇಲೆ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಾವು ಹೇಗೆ ಮಾತಾಡ್ತೀವೋ ಜಗತ್ತು ಹಾಗಿರುತ್ತೆ. ಪ್ರೀತಿಯಿಂದ ಮಾತಾಡಿ ಜಗತ್ತನ್ನು ಗೆಲ್ಬೋದು. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಎಷ್ಟು ಸೊಗಸಾಗಿದೆ ನೋಡಿ ನಿಮ್ಮ ಮಾತು. ಅದಕ್ಕೋಸ್ಕರನೇ ಮಾತಾಡಬೇಕಾದ್ರೆ ಹಿತಂ ಭುಕ್ತ್ವ ಮಿತಂ ಭುಕ್ತ್ವ ಅನ್ನೋ ಮಾತು ಬರ್ತ ಹಾಗೆ ಹಿತವಾಗಿ ಕೂಡ ಮಾತಾಡಬೇಕು. ಯಾಕಂದರೆ ಮಾತಿನಿಂದನೇ ಎಲ್ಲವೂ ಕೂಡ ಆಗ್ತಕ್ಕಂಥದ್ದು. ಮಾತೇ ಮುತ್ತು, ನಮ್ಮ ತಂದೆ ಯಾವಾಗಲೂ ಹೇಳೋರು, ಮಾತೇ ಮುತ್ತು ಮಾತೇ ಮೃತ್ಯು. ಮಾತಿನಿಂದ ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರನೇ ಅಪಮಾನ ಆಗ್ತಕ್ಕಂಥ ಸ್ಥಳದಲ್ಲಿ ನಾವ್ಯಾವತ್ತೂ ಕೂಡ ಇರಬಾರ್ದು. ದೃಪನೆದ್ದು ಬಡಿವ ಅರಸನೋಲಗದಿಂದ, ಒಬ್ಬ ರಾಜನ ಹತ್ರ ಇದ್ದೀವಿ, ಅವನು ನಮಗೆ ಆಗಾಗ ಬಡಿತಾ ಇರ್ತಾನೆ, ಏನು ಬೆಲೆ ಕೊಡಲ್ಲ. ಅಥವಾ ಒಂದು ದೊಡ್ಡ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಯಾರೋ ಒಬ್ಬ ಮಾಲೀಕ ಇದ್ದಾನೆ, ಅವ್ನು ನಮಗೇನು ಬೆಲೆ ಕೊಡ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ತಪವಿಹುದೇ ಲೇಸು ಸರ್ವಜ್ಞ. ತಪಸ್ಸು ಮಾಡೋದು ಎಷ್ಟೋ ವಾಸಿ ನೋಡಿದ್ರೆ ಎಷ್ಟು ಸೊಗಸಾಗಿದೆ ಇಲ್ಲಿ ಮಾತಿಲ್ಲಿ. ಅಪಮಾನದ ಊಟ ಬೇಡ, ನಮ್ಗೆ ಹಿಂಸೆ ಕೊಡ್ತಕ್ಕಂಥ ಒಡೆಯ ಬೇಡ, ಮಾಲೀಕ ಬೇಡ. ನೋಡಿ, ಕೆಲವು ಕಡೆ ನಾವು ಗಮನಿಸಿರಬೇಕು, ಮಾಲೀಕರು ಮತ್ತು ಕಾರ್ಮಿಕರು, ಮಾಲೀಕರು ಮತ್ತು ದುಡಿತಕ್ಕಂಥ ಕೂಲಿಕಾರರ ನಡುವೆ ಎಂಥ ಒಳ್ಳೆಯ ಸಂಬಂಧ ಇರುತ್ತೆ ಗೊತ್ತಾ? ಎಷ್ಟೋ ಜನ ಮನೆಯ ಡ್ರೈವರ್ಗಳನ್ನು ಮನೆ ಮಕ್ಕಳ ಥರನೇ ನೋಡ್ಕೊಳ್ತಾರೆ. ಹಾಗೆ ಅವತನೂ ಕೂಡ ತನ್ನ ಮಾಲೀಕನನ್ನು ತಂದೆಯಂತೆ ಅವನು ಭಾವಿಸ್ಕೊಂಡಿರ್ತಾನೆ. ಇದು ನಿಜವಾದ ಒಂದು ಸಂಬಂಧ ಇರಬೇಕಾಗಿರ್ತಕ್ಕಂಥದ್ದು. ಇವತ್ತು ಅಂಥ ಸಂದರ್ಭ ಇವತ್ತೇನಾಗಿದೆ, ಹೋಗ್ತಾ ಇದೆ. ಅದಾಗಬಾರ್ದು ಪರಿಸ್ಥಿತಿ. ಯಾಕಪ್ಪ ಅಂತ ಕೇಳಿದ್ರೆ, ಎಲ್ಲರಿಗೂ ಗೌರವ ಕೊಡಬೇಕು. ಎವೆರಿ ಇಂಡಿವಿಜುವಲ್, ಎವೆರಿ ಪರ್ಸನ್ ಈಸ್ ಗ್ರೇಟ್ ಇನ್ ಇಸ್ ಪೊಸಿಷನ್. ಪ್ರತಿಯೊಬ್ಬರು ಅವರವರ ಪ್ಲೇಸಲ್ಲಿ, ಅವರ ಪೊಸಿಷನಲ್ಲಿ ಯಾವತ್ತೂ ಕೂಡ ದೊಡ್ಡವರೇ. ಎಲ್ಲ ಕೆಲಸನೂ ಕೂಡ ಶ್ರೇಷ್ಠ. ಕಸ ಹೊಡಿತಕ್ಕಂಥವನು ಅದು ಪುಣ್ಯದ ಕೆಲಸ ಮಾಡ್ತಿದ್ದಾನೆ, ಕಸ ಎತ್ತಕ್ಕಂಥವನು ಅವನು ಪುಣ್ಯದ ಕೆಲಸ ಮಾಡ್ತಾ ಇದ್ದಾನೆ. ಆಸ್ಪತ್ರೆಯಲ್ಲಿ ನರ್ಸ್ ಇದ್ದಾರೆ, ರೋಗಿಯ ಕಾಲಿಗೆ ಔಷಧಿ ಹಚ್ಚುತ್ತಾರೆ, ಬಹಳ ದೊಡ್ಡ ಸರ್ವಿಸ್ ಮಾಡ್ತಾ ಇದ್ದಾರೆ. ಹಾಗೆ ಡಾಕ್ಟ್ರ್ ಇದ್ದಾರೆ, ಅವ್ರ ಕರ್ತವ್ಯ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಸಮಾಜದಲ್ಲಿ ಮುಖ್ಯ ಆಗ್ತಾರೆ. ಅದಕ್ಕೋಸ್ಕರನೇ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಎಲ್ಲರೂ ಕೂಡ ಮರ್ಯಾದೆಯನ್ನು ಗೌರವವನ್ನು ಕೊಡೋದನ್ನು ನಾವು ಕಲ್ತ್ಕೋಬೇಕು. ಇದು ಬಹಳ ಮುಖ್ಯ. ಯಾರಿಗೂ ಕೂಡ ಅಪಮಾನ ಮಾಡಬಾರ್ದು. ಇನ್ನೊಂದು ನೋಡಿ, ನಮ್ಮ ಮನೆಗೆ ಬಂದಾಗ ಅತಿಥಿಗಳನ್ನು ಬಹಳ ಪ್ರೀತಿಯಿಂದ ನೋಡ್ಕೋಬೇಕು. ನಮ್ಮ ದೇಶ ಅತಿಥಿ ದೇವೋಭವ ಅಂಥೇಳಿ ಬಯಸ್ತಕ್ಕಂಥ ದೇಶ ನಮ್ಮದು. ಯಾಕಂದರೆ ಅತಿಥಿಗಳು ಬಂದಾಗ ನಾವ್ರನ್ನ ದೇವ್ರ ತರಹ ನೋಡ್ಕೋಬೇಕಾಗತ್ತೆ. ಅವ್ರಿಗೆ ಒಂದು ಸ್ನಾನದ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಯಾರಾದರೂ ಮನೆಗೆ ಬಂದಾಗ ಪ್ರೀತಿಯಿಂದ ನಾವು ನೋಡ್ಕೋಬೇಕಾಗತ್ತೆ. ಅದಕ್ಕೆ ಬಸವಣ್ಣ ಹೇಳಿದ್ದು, ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ, ಕುಳ್ಳಿನೆಂದರೆ ನೆಲ ಕುಳಿ ಹೋಗುದೆ ಅಲ್ವಾ? ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೆ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದುಂಟೆ. ಏನು ಮಾಡ್ತಾನೆ ಮೂಗ ಕೊಯ್ಬದ ಮಾಂಬನೆ ಕೂಡಲ ಸಂಗಮ ದೇವ. ಅದಕ್ಕೋಸ್ಕರನೇ ನಾವು ಒಳ್ಳೆಯ ಮಾತುಗಳಿಂದ ಅತಿಥಿಗಳ ಸತ್ಕಾರ ಮಾಡಬೇಕು, ನೋಡ್ಕೋಬೇಕು ಅಂಥೇಳಿ. ಆಮೇಲೆ ನಾವು ಹೋದಾಗ ಎಲ್ಲಿ ಗೌರವ ಸಿಗಲ್ವೋ ಅಂತ ಕಡೆ ನಾವು ಹೆಚ್ಚು ಹೊತ್ತಿರಬಾರ್ದು. ಯಾಕಪ್ಪ ಅಂತ ಕೇಳಿದ್ರೆ, ನಮಗೇನು ಮನ್ನಣೆ ಇಲ್ಲ ಅಂದಾಗ ಅವ್ರಿಗೆ ನಮಸ್ಕಾರ ಸ್ವಾಮಿ ಬರ್ತೀವಿ ಅಂತ ಹೇಳಿ ಬಂದರೆ ಅವ್ರಿಗೆ ಅರ್ಥ ಆಗುತ್ತೆ ಆಮೇಲೆ, ಓಹೋ ನಾನು ಅವ್ರ ಜೊತೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ಸರಿಯಾಗಿ ಮಾತಾಡಿಸ್ತಿಲ್ಲ, ಪ್ರೀತಿನ ನಡೆಸ್ಕೊಳ್ಳಲಿಲ್ಲ, ಅದಕ್ಕೆ ಬಹುಶಃ ಎದ್ದು ಹೋದರು ಅಂತ ಅವಾಗ ಅವ್ರಿಗೆ ಮನಸ್ಸಿಗೆ ಪಿಚ್ ಅನಿಸುತ್ತೆ.
ಆದ್ದರಿಂದ ನಮಗೆ ಅವಮಾನವಾಗ್ತಕ್ಕಂಥ ಸಂದರ್ಭ ಬಂದಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ನೋಡಿ, ಕೆಲವು ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ಮೊದಲು ಜೀವನದಲ್ಲಿ ಅನುಮಾನ, ನಮ್ಮ ಬಗ್ಗೆ ಜನ ಅನುಮಾನ ಪಡ್ತಾರೆ, ಆಮೇಲೆ ಅವಮಾನ ಮಾಡ್ತಾರೆ. ಇದೆಲ್ಲವನ್ನು ಸಹಿಸಿಕೊಂಡು ನಾವು ಅದನ್ನು ಮೆಟ್ಟಿ ನಿಂತರೆ ಕೊನೆಗೇನಾಗುತ್ತೆ ಗೊತ್ತಾ? ಸನ್ಮಾನಗಳಾಗ್ತವೆ. ನಾವೆಷ್ಟೋ ಸಂದರ್ಭದಲ್ಲಿ ನೋಡ್ತೇವೆ, ಅನುಮಾನ, ಅಪಮಾನ, ಕೊನೆಗೆ ಸನ್ಮಾನಗಳಾಗ್ತಕ್ಕಂಥ ಸಂದರ್ಭ ಕೂಡ ಇಲ್ಲಿದ್ದಾವೆ. ಇಷ್ಟನ್ನು ಹೇಳ್ತಾ ಮುಂದಿನ ವಚನಕ್ಕೆ ಹೋಗೋಣ. ಮತ್ತೆ ಸರ್ವಜ್ಞ ಕವಿ ಬಹಳ ಸೊಗಸಾಗಿ ಹೇಳ್ತೀಯರು, ಇಲ್ಲಿ ಜೈನ ಧರ್ಮ ಇದೆಯಲ್ಲ, ಜೈನ ಧರ್ಮದಲ್ಲಿ ಅಹಿಂಸಾ ಪರಮೋ ಧರ್ಮ, ಅವರು ಹಿಂಸೆಯನ್ನು ಮಾಡಲ್ಲ, ಅಹಿಂಸೆಗೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಧರ್ಮ ಅಂತ ಕೇಳಿದರೆ ಜೈನ ಧರ್ಮ ಕುರಿತು ಹೇಳ್ತೀಯ ನೋಡಿ. ಇಲ್ಲಿ ಉಪ್ಪು ಸಪ್ಪನೆ ಎಕ್ಕು ಕರ್ಪೂರ ಕರಿದಕ್ಕೂ ಸರ್ಪಂಗೆ ಬಾಲವೆರಡಕ್ಕೂ ಶ್ರವಣರು ತಪ್ಪಿ ನುಡಿದಂದು ಸರ್ವಜ್ಞ. ಶ್ರವಣರು, ನಾವು ಜೈನರಲ್ಲಿ ಸನ್ಯಾಸಿಗಳು ಅಂತ ಹೇಳ್ತೀವಲ್ಲ, ಶ್ರವಣ ಅಂತ ಕರೀತಾರೆ. ಅವರು ಯಾವತ್ತೂ ಕೂಡ ತಪ್ಪನ್ನು ನುಡಿಯಲ್ಲ, ಸುಳ್ಳನ್ನು ಹೇಳಲ್ಲ. ಅವರು ಅಕಸ್ಮಾತ್ ತಪ್ಪಿ ನುಡಿದುಬಿಟ್ರು ಅಂತ ಇಟ್ಕೊಳ್ಳಿ, ಏನಾಗತ್ತೆ ಅವಾಗ? ಉಪ್ಪು ಸಪ್ಪನೆಯಕ್ಕೂ ಉಪ್ಪು ಸಪ್ಪೆ ಆಗುತ್ತೆ, ತನ್ನ ರುಚಿಯನ್ನು ಕಳ್ಕೊಂಬಿಡುತ್ತೆ. ಕರ್ಪೂರ ಕರಿದಕ್ಕೂ, ಕರ್ಪೂರ ಬೆಳ್ಳಗಿರುತ್ತೆ, ಬಿಳುಪಾಗಿರ್ತಕ್ಕಂಥದ್ದು ಕರ್ಪೂರ, ಉಂಡೆ ಕರ್ಪೂರ, ಬಿಲ್ಲೆ ಕರ್ಪೂರ ಎಲ್ಲ ನೋಡಿದ್ದೇವೆ ನಾವು. ಆ ಕರ್ಪೂರ ಬೆಳ್ಳನೆಯ ಬಣ್ಣವನ್ನು ಹೊಂದಿರುತ್ತೆ, ಆ ಕರ್ಪೂರ ಕರಿದಾಗುತ್ತೆ. ನೋಡಿ, ಕರ್ಪೂರದ ಬಳಕೆ ಸರ್ವಜ್ಞನ ಕಾಲದಲ್ಲೂ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. 16ನೇ ಶತಮಾನ, ಈಗ ನಾವಿರ್ತಕ್ಕಂಥದ್ದು 21ನೇ ಶತಮಾನ, ಅವಾಗಲೂ ಕೂಡ ಕರ್ಪೂರ ಇತ್ತು ಅಲ್ವಾ? ದೇವರ ಮುಂದೆ ಬೆಳಗಿಸ್ತಕ್ಕಂಥ ಆ ದೇದೀಪ್ಯಮಾನವಾದ ಜ್ಯೋತಿಯನ್ನು ನಾವು ಬೆಳಗಿಸ್ತೇವೆ, ಪೂಜೆ ಮಾಡ್ತೇವೆ, ಕರ್ಪೂರದಿಂದ ಪೂಜೆ ಮಾಡ್ತೇವೆ. ಆ ಕರ್ಪೂರ ಅಂತಕ್ಕಂಥದ್ದು ಆ ಕಾಲದಲ್ಲಿ ಕೂಡ ಇತ್ತು. ಅಂದರೆ ವಿಜ್ಞಾನ ಅವಾಗಲೂ ಕೂಡ ಎಷ್ಟು ಬೆಳವಣಿಗೆ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಸರ್ಪಂಗೆ ಬಾಲವೆರಡಕ್ಕೂ, ಸರ್ಪಕ್ಕೆ ಒಂದೇ ಒಂದು ಬಾಲ ಇರುತ್ತೆ ಹಾವಿಗೆ, ಆಗ ಸರ್ಪದ ಬಾಲ ಎರಡಾಗತ್ತೆ. ಯಾವಾಗ? ಶ್ರವಣರು ತಪ್ಪಿ ನುಡಿದಂದು ಸರ್ವಜ್ಞ. ಆಡಿದ ಮಾತನ್ನು ಆಡದೆ ಹೋದರೆ, ಶ್ರವಣರು ಏನ ತಪ್ಪಿ ನುಡಿದ್ಬಿಟ್ರೆ ಉಪ್ಪು ಸಪ್ಪೆ ಆಗತ್ತೆ, ಕರ್ಪೂರ ಕಪ್ಪುಗಾಗತ್ತೆ, ಸರ್ಪಕ್ಕೆ ಬಾಲ ಎರಡಾಗತ್ತೆ. ಇದರ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ಶ್ರವಣರು ಯಾವತ್ತೂ ಕೂಡ ತಪ್ಪಿ ನುಡಿಯುವುದಿಲ್ಲ, ಸತ್ಯವನ್ನೇ ನುಡಿತಾರೆ. ನೋಡಿದ್ರ ಎಷ್ಟು ಚೆನ್ನಾಗಿ ಸರ್ವಜ್ಞ ಕವಿ ಕಾಲಜ್ಞಾನವನ್ನೇ ಹೇಳಿಬಿಟ್ಟಿದ್ದಾರೆ ಇಲ್ಲಿ ನಮ್ಗೆ. ಯಾವತ್ತೂ ಇದೆಲ್ಲ ಆಗತ್ತೆ, ಉಪ್ಪು ಸಪ್ಪಗಾಗತ್ತೆ, ಕರ್ಪೂರ ಕರಿದಾಗತ್ತೆ, ಹಾವಿಗೆ ಎರಡು ಬಾಲ ಆಗತ್ತೆ, ಯಾವತ್ತಪ್ಪ? ಶ್ರವಣರೇನಾದರೂ ತಪ್ಪಿ ನುಡಿದು ಬಿಟ್ರೆ. ಅಂದರೆ ಶ್ರವಣರು ತಪ್ಪಿ ನುಡಿಯುವುದಿಲ್ಲ, ನುಡಿಯಬಾರದು, ಯಾಕೆಂದರೆ ಅವ್ರ ಮಾತಿಗಷ್ಟು ಬೆಲೆ ಇರುತ್ತೆ ಅಂತೀವಿ. ಈಗ ಕೋರ್ಟಿಗೆ ಹೋಗ್ತಾರೆ ನೋಡಿ, ಕೋರ್ಟಿಗೆ ಹೋದ ಕಟಕಟೆಯಲ್ಲಿ ನಿಂತಿರ್ತಾರೆ. ನಿಂತ್ಕೊಂಡಂಥ ಸಂದರ್ಭದಲ್ಲಿ ಆವಾಗ ಜಡ್ಜು ಪ್ರಮಾಣ ಸ್ವೀಕಾರ ಮಾಡಿ ಅಂತಾರೆ. ಪ್ರಮಾಣ ಸ್ವೀಕರಿಸುವಾಗ ಧರ್ಮಗ್ರಂಥದ ಮೇಲೆ ಕೈ ಇಟ್ಟು ಹೇಳ್ತಾರೆ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ. ಅಲ್ಲಿಗೆ ಜಡ್ಜ್ಗೊಂದು ವಿಶ್ವಾಸ ಬರುತ್ತೆ, ಇವರು ಸತ್ಯವನ್ನು ಹೇಳಕ್ಕೆ ಬಂದಿದ್ದಾರೆ. ನೋಡಿ, ಪಾಪಿ ಸಾಕ್ಷಿಯನ್ನು ತಪ್ಪಿ ನುಡಿಯುವವರಿಗೆ ಪಾಪಮೇ ಸಂಭವಿಸುವುದು, ಸಾಕ್ಷಿಯಂ ತಪ್ಪಿ ನುಡಿಯುವವರಿಗೆ ಪಾಪಮೇ ಸಂಭವಿಸುವುದು ಅಂಥೇಳಿ ನಾವು ಕನ್ನಡದ ಗ್ರಂಥಗಳಲ್ಲಿ ಓದಿದ್ದೇವೆ. ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೀನಪ್ಪ ಅಂತ ಕೇಳಿದರೆ, ಯಾವಾಗಲೂ ಕೂಡ ಕೋರ್ಟಿಗೆ ಹೋದ ಸಾಕ್ಷಿಯನ್ನು ಹೇಳುವ ಸಂದರ್ಭದಲ್ಲಿ ಸುಳ್ಳು ಹೇಳಬಾರ್ದು, ನಮಗೇನಿದೆ ಸತ್ಯವನ್ನು ಹೇಳಿಬಿಡಬೇಕು. ನೋಡಿ, ಸತ್ಯ ಯಾವತ್ತಾದರೂ ಹೇಳೋದು ಸತ್ಯವಾಗೇ ಇರುತ್ತೆ. ನೀವು ಅದು ಸುಳ್ಳು ಹೇಳಿರ್ತೀರಾ ಅಂತ ಇಟ್ಕೊಳ್ಳಿ, ಮತ್ತೆ ಇನ್ನೊಂದು 6 ತಿಂಗಳ ಬಿಟ್ಟು ಮತ್ತೆ ಏನಾದರೂ ವಿಚಾರಣೆ ಆದಾಗ ಅವತ್ತು ಜ್ಞಾಪಿಸ್ಕೊಂಡು ಹೇಳಬೇಕಾಗುತ್ತೆ, ಅವತ್ತು ನಾನು ಏನು ಹೇಳಿದ್ದೆ, ಹೇಗೆ ಹೇಳಿದ್ದೆ. ಯಾಕೆಂದ್ರೆ ನಾವು ಸುಳ್ಳು ಹೇಳಿರ್ತೀವಿ. ಸುಳ್ಳನ್ನು ಸತ್ಯ ಮಾಡೋದು ಬಹಳ ಕಷ್ಟ. ಸತ್ಯ ನುಡಿದ್ಬಿಟ್ರೆ ಯಾವತ್ತೂ ಕೂಡ ಸತ್ಯವಾಗೇ ಇರುತ್ತೆ. ಟ್ರೂತ್ ಆಲ್ವೇಸ್ ವಿನ್ಸ್, ಸತ್ಯಮೇವ ಜಯತೆ. ಇದನ್ನು ಯಾವತ್ತೂ ನಾವು ನೆನಪಿಟ್ಕೋಬೇಕು. ಸೊ ಶ್ರವಣರು ಯಾವತ್ತೂ ಕೂಡ ತಪ್ಪಿ ನುಡಿಯುವುದಿಲ್ಲ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಮುಂದಿನ ವಚನ ಕುರಿತು ನೋಡೋಣ. ತುಂಬ ಖುಷಿಯಾಗುತ್ತೆ ರೀ, ಯಾಕೆಂದರೆ ಸರ್ವಜ್ಞನ ವಚನವನ್ನು ಹೇಳೋದೇ ಒಂದು ಪುಣ್ಯ ನಮ್ಮ ಜೀವನದಲ್ಲಿ. ನನಗನ್ಸುತ್ತೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಚನಗಳನ್ನು, ವಚನ ಸಾಹಿತ್ಯವನ್ನು ಸರ್ವಜ್ಞ ಕವಿ ನಮಗೆ ಕೊಟ್ಟು ಹೋಗಿದ್ದಾರೆ. ನಾವು ಅದನ್ನು ಖುಷಿಯಿಂದ ಸ್ವೀಕಾರ ಮಾಡಿ
ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಮೇಲೆ ನಾಲ್ಕು ಜನಕ್ಕೆ ಹೇಳಬೇಕು ಸರ್ವಜ್ಞನ ವಚನಗಳಲ್ಲಿ ಎಂಥ ಸತ್ವ ಅಡಗಿದೆ, ತತ್ವ ಅಡಗಿದೆ, ನೀತಿ ಅಡಗಿದೆ, ಜೀವನ ದರ್ಶನ ಅಡಗಿದೆ ಅನ್ನೋದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಮುಂದಿನ ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಅಂದವಿಲ್ಲದ ಊಟ, ಹಂದರಿಲ್ಲದ ಮದುವೆ, ಕಂದನಿಲ್ಲದಳ ಮನೆ ವಾರ್ತೆ, ಇವು ಮೂರು ಚಂದವಿಲ್ಲಯ್ಯ ಸರ್ವಜ್ಞ. ಏನೇನು ಚೆನ್ನಾಗಿರಲ್ಲ ನೋಡಿ, ಸರ್ವಜ್ಞ ಹೇಳ್ತಾ ಇದ್ದಾರೆ. ಅಂದವಿಲ್ಲದ ಊಟ, ಊಟದಲ್ಲಿ ಏನೂ ರುಚಿ ಇಲ್ಲ, ಉಪ್ಪಿಲ್ಲ, ಖಾರಿಲ್ಲ, ರುಚಿ ಇಲ್ಲ, ಏನಿಲ್ಲ ಅಂತ ಊಟ ಮಾಡ್ತಾ ಇದ್ದೀವಿ, ಏನು ಸುಖ ಸಿಗುತ್ತೆ, ಏನು ಸಂತೋಷ ಸಿಗುತ್ತೆ? ಅಂದವಿಲ್ಲದ ಊಟ, ಬಿಸಿ ಬಿಸಿಯಾದ ಊಟ ಮಾಡಬೇಕು, ಸೊಗಸಾಗಿರೋದನ್ನು ಊಟ ಮಾಡಬೇಕು, ಒಳ್ಳೆಯದನ್ನು ಊಟ ಮಾಡಬೇಕು. ಆ ಊಟದಲ್ಲಿ ಏನು ಸತ್ವ ಇಲ್ಲ ಅಂಥ ಊಟ. ಹಂದರಿಲ್ಲದ ಮದುವೆ, ಮನೆ ಮುಂದೆ ಚಪ್ರ ಹಾಕಬೇಕು, ಮದುವೆ ಆಗಬೇಕು. ಮದುವೆ ಆಗ್ತಿದೆ ಅಂದರೆ ಚಪ್ರ ಹಾಕಿದ್ರೆ ಗೊತ್ತಾಗುತ್ತೋ, ಈ ಮನೆಯಲ್ಲಿ ಮದುವೆ ಆಗ್ತಾಯಿದೆ. ಚಪ್ರ ಹಾಕಿದ್ರೆ ಓ ಮದುವೆ ಆಗ್ತಿದೆಯಾ, ಶುಭ ಕಾರ್ಯ ನಡೀತಿದೆಯಾ ಅಂತ ಜನಗಳಿಗೆಲ್ಲ ಗೊತ್ತಾಗುತ್ತೆ. ಸೊ ಮದುವೆನಲ್ಲಿ ಮನೆಯ ಮುಂದೆ ಚಪ್ರ ಹಾಕ್ತಕ್ಕಂಥದ್ದು ಒಂದು ವಾಡಿಕೆ, ಸಂಪ್ರದಾಯ. ಕಂದನಿಲ್ಲದಳ ಮನೆ ವಾರ್ತೆ, ಹೆಣ್ಣು ಮಗಳು ಮದುವೆ ಆಯಿತು, ಹಲವಾರು ವರ್ಷಗಳಾಯಿತು, ಪಾಪ ಮಕ್ಕಳೇ ಇಲ್ಲ, ಪಾಪ ಅವಳನ್ನೆಲ್ಲರೂ ಕೂಡ ಏನು ಮಾಡ್ತಾರೆ, ಕೆಟ್ಟದಾಗಿ ನೋಡ್ತಾರೆ. ಮಕ್ಕಳಿಲ್ಲದವಳು ಬಂಜೆಯವಳು, ಬರಡಿವಳು ಅಂಥೇಳಿ. ಯಾಕಪ್ಪ ಅಂತ ಕೇಳಿದರೆ, ಮಕ್ಕಳಿಲ್ಲದೆ ಇದ್ದಾಗ ಆ ತಂದೆ ತಾಯಿಗಳಿಗೆ ಸಹಜವಾಗಿ ಏನಾಗುತ್ತೆ, ಗಂಡ ಹೆಂಡತಿರಿಗೆ ದುಃಖ ಆಗುತ್ತೆ, ಅಯ್ಯೋ ನಮ್ಮ ಮನೇಲಿ ಮಕ್ಕಳಿಲ್ಲ, ಇದಕ್ಕೋಸ್ಕರ ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂತ ಕೇಳಿದರೆ, ಭಾಳ ಸೊಗಸಾಗಿ ಜನಪದ ಕವಿಗಳು ಬರೆದಿದ್ದಾರೆ. ಏನಪ್ಪ, ಬಾಲಾಕಾರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದ ಅಂಗ, ಬಾಡಿಗೆ ಎತ್ತು ದುಡಿದ ಅಂಗ, ಬಾಳೆಲೆಯ ಹಾಸ್ಯುಂಡು ಬೀಸಿ ಹೊಗೆದ ಅಂಗ. ಬಾಲಾಕಾರಿಲ್ಲದ ಬಾಲಿದ್ಯಾತರ ಜನ್ಮ, ಮಕ್ಕಳಲ್ಲೇ ಇರ್ತಕ್ಕಂಥ ಆ ಹೆಣ್ಮಕ್ಕಳ ಜೀವನ, ಹೆಣ್ಣಿನ ಜೀವನ ಎಂಥ ಜೀವನ. ಬಾಡಿಗೆ ಎತ್ತು ದುಡಿದ ಅಂಗ, ಎತ್ತು ಬಾಡಿಗೆ ಎತ್ತು ಹೊಡೆಯುತ್ತೆ ಹೊಡೆಯುತ್ತೆ, ಅದಕ್ಕೇನು ಪಾಪ ಅದ್ರ ಲಾಭ ಗೊತ್ತಿಲ್ಲ, ಸುಮ್ಮನೆ ಕತ್ತೆ ಥರ ದುಡಿತಾ ಇದೆ ಪಾಪ ಅದು. ಬಾಲಕರಿಲ್ಲದ ಬಾಲಿದೆ ಆ ಥರ ಜನ್ಮ, ಬಾಡಿಗೆ ಎತ್ತು ದುಡಿದ ಅಂಗ, ಬಾಳೆಲೆಯ ಹಾಸ್ಯುಂಡು ಬೀಸಿ ಹೊಗೆದ ಅಂಗ. ಬಾಳೆ ಎಲೆ ಮೇಲೆ ಊಟ ಮಾಡ್ತೀವಿ, ಸೊಗಸಾಗಿರುತ್ತೆ, ಬಾಳೆ ಎಲೆ ಊಟ ಆದಮೇಲೆ ಏನು ಮಾಡ್ತೀವಿ, ಅಷ್ಟು ಸೊಗಸಾಗಿರ್ತಕ್ಕಂಥ ಬಾಳೆ ಎಲೆಯನ್ನು ತೆಗೆದುಕೊಂಡೋಗಿ ಕಸ ತೊಟ್ಟಿಗೆ ಬಿಸಾಕ್ತೇವೆ. ಹೆಣ್ಣಿನ ಜೀವನ ಕೂಡ ಹಾಗಾಗ್ಬಿಡುತ್ತೆ. ಯಾವಾಗ ಆಕೆಗೆ ಬಾಲಕರಿರಬೇಕು, ಮಕ್ಕಳಿರಬೇಕು. ಅದಕ್ಕೋಸ್ಕರ ಮಕ್ಕಳಿದ್ದರೆ ಮನೆಯಲ್ಲಿ ಚೆಂದ, ಮಕ್ಕಳಿರಲ್ಲವ ಮನೆ ತುಂಬ ಅನ್ನೋ ಒಂದು ಮಾತಿತ್ತವಾಗ. ಈಗ ಸ್ವಲ್ಪ ಮಕ್ಕಳ ಸಂಖ್ಯೆಯನ್ನು ನಾವು ದೇಶದಲ್ಲಿ ಕುಟುಂಬ ಯೋಜನೆ ಬಂದ ನಂತರ ಕಂಟ್ರೋಲಾಗಿಟ್ಕೋಬೇಕಾಗುತ್ತೆ. ಯಾಕಂದರೆ ಸ್ವತಂತ್ರ ಬಂದಾಗ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರನ್ನ ಪದ್ಯವನ್ನು ಬರೆದರು, ಮಕ್ಕಳಿವರೆಗೆ ನಮ್ಮ ಮಕ್ಕಳು 33 ಕೋಟಿ. ಆದರೆ ಇವತ್ತು ದೇಶದ ಜನಸಂಖ್ಯೆ ಎಷ್ಟಾಗಿದೆ ಗೊತ್ತಲ್ಲ, ಮಕ್ಕಳಿವರೇ ನಮ್ಮ ಮಕ್ಕಳು 130 ಕೋಟಿ. ಪ್ರಪಂಚದ ಜನಸಂಖ್ಯೆ ಇವತ್ತು ಸುಮಾರು 800 ಕೋಟಿ ಆಗ್ತಾಯಿದೆ. ಇವತ್ತು ಜಗತ್ತಿನಲ್ಲಿ ಯಾವಾಗ ಸಂಖ್ಯೆ ಜಾಸ್ತಿ ಆಗ್ತಿದೆಯೋ ಅದರಿಂದ ಎಲ್ಲವೂ ತೊಂದರೆಗಳು ಶುರುವಾಗ್ತದೆ. ಮನೆಗೊಂದು ಮಗು ಇರಬೇಕು, ಒಂದೋ ಎರಡೋ ಮಕ್ಕಳು ಇರಬೇಕು. ಹಿಂದೆ ನಾವು ಚಿಕ್ಕವರಿದ್ದಾಗ ಸರ್ಕಾರದಿಂದ ಗೋಡೆಗಳ ಮೇಲೆ ಬರೆಸ್ತಾ ಇದ್ರು, 2 ಬೇಕು 3 ಸಾಕು. ಅದಾದಮೇಲೆ ಮತ್ತೆ ಬಂತು, 1 ಆರತಿಗೊಬ್ಬ ಮಗ, 1 ಕೀರ್ತಿಗೊಬ್ಬ ಮಗಳು. ಅದಾಯ್ತದು, ಅದಾದ ನಂತರ 1 ಗಂಡು 1 ಹೆಣ್ಣು. ಅದಾದಮೇಲೆ ಈಗ ಬಂದಿದೆ, ಹೆಣ್ಣಿರಲಿ ಗಂಡಿರಲಿ ಮನೆಗೊಂದು ಮಗುವಿರಲಿ ಅಲ್ವಾ. ಒಂದು ಮಗು ಇದ್ದರೆ ಸಾಕು, ಅದನ್ನು ಓದಿಸಿ ಅವನ ವಿದ್ಯಾವಂತನನ್ನು ಮಾಡಿ ಅವ್ರನ್ನ ಬೆಳೆಸಿ ಸಮಾಜಕ್ಕೆ ಒಳ್ಳೆಯ ನಾಗರಿಕನನ್ನಾಗಿ ಮಾಡಿದ್ರೆ ಅಷ್ಟೇ ಸಾಕು. ಎಷ್ಟೋ ಜನ ಮಕ್ಕಳೇನು ಬೇಕಾಗಿಲ್ಲ, ಒಂದು ಮಗು ಇದ್ದರೆ ಅದನ್ನು ವಿದ್ಯಾವಂತ ಬುದ್ಧಿವಂತನನ್ನಾಗಿ ಮಾಡಿ ಒಳ್ಳೆ ನಾಗರಿಕನನ್ನಾಗಿ ಮಾಡಿದ್ರೆ ತಂದೆ ತಾಯಿ ಕರ್ತವ್ಯ ಅಲ್ಲಿಗೆ ಮುಗಿಯುತ್ತೆ. ಅದು ಬಹಳ ಮುಖ್ಯ ಇಲ್ಲಿ. ಅದಕ್ಕೆ ಹೇಳ್ತೀಯರಿಲ್ಲಿ, ಲೋಕದಲ್ಲಿ 3 ನೋಡೋದಕ್ಕೆ ಚೆಂದ ಕಾಣಿಸಲ್ಲ. ಯಾವುದು? ರುಚಿ ಇಲ್ಲದ ಊಟ, ಚಪ್ಪರವಿಲ್ಲದ ಮದುವೆ, ಮಕ್ಕಳದೇ ಇರತಕ್ಕಂಥ ಹೆಣ್ಣುಮಗಳ ಜೀವನ, ಇವು 3 ಚೆಂದವಿಲ್ಲಯ್ಯ ಸರ್ವಜ್ಞ, ಚೆಂದ ಕಾಣಿಸಲ್ಲ. ಇದೆಲ್ಲವೂ ಕೂಡ ಇದ್ದರೆ ನೋಡೋದಕ್ಕೆ ಚೆಂದ ಇರುತ್ತೆ. ಎಷ್ಟು ಅರ್ಥಪೂರ್ಣವಾಗಿ ಬರೀತಾರಲ್ಲ ಸರ್ವಜ್ಞ, 2 2 3 3 ಪದಗಳಲ್ಲಿ ಎಷ್ಟು ವಿಚಾರಗಳನ್ನು ಅಡಗಿಸಿದ್ದಾರೆ ನೋಡಿ ಅಲ್ವಾ. ಎಷ್ಟು ಪ್ರಾಜ್ಞ, ಎಂಥ ಬುದ್ಧಿವಂತ ಸರ್ವಜ್ಞ ಕವಿ, ಎಷ್ಟು ಜೀವನವನ್ನು ಅರ್ಥ ಮಾಡಿಕೊಂಡು ಬರೆದಿದ್ದಾರೆ ನೋಡಿ. ಮುಂದಿನ
ಒಂದು ವಚನ ಕುರಿತು ನೋಡ್ತಾ ಹೋಗೋಣ. ಕೋಳಿಗಳ ಹಂದಿಗಳ ಮೇಳದಿಂ ತಾಸಾಕಿ ಉಳುತೆ ಕರೆದು ಬಡಿತಿಂಬ ಪಾಪಿಗಳ ಬಾಳೆಲ್ಲ ನರಕ ಸರ್ವಜ್ಞ. ಇವತ್ತು ನೋಡಿ ಎಲ್ಲ ಕಡೆ ಮಾಂಸಾಹಾರಿಗಳು ಜಾಸ್ತಿ ಆಗಿದ್ದಾರೆ. ಯಾರ್ಯಾರು ಮಾಂಸ ತಿಂತಿರಲಿಲ್ವೋ ಈ ಹಿಂದೆ ಅವರ ತಾತ ಮುತ್ತಾತನ ಕಾಲದಲ್ಲಿ, ಈಗ ಅವರು ಕೂಡ ಮಾಂಸ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ. ಬಹಳ ದುಃಖ ಆಗುತ್ತೆ, ನೋವಾಗುತ್ತೆ. ಇವತ್ತು ಜಾತಿ ಮತಗಳು, ಹಿಂದೆ ಯಾರೋ ಜಾತಿಯವರು ತಿಂತಾ ಇದ್ದಾರೆ ಮಾಂಸವನ್ನು, ಕೋಳಿಯನ್ನೋ ಮೀನನ್ನೋ ಅಥವಾ ಮೇಕೆಯನ್ನೋ ಕುರಿಯನ್ನೋ ಹಸುವನ್ನೋ ಅಥವಾ ಹಂದಿಯನ್ನೋ ಏನೋ ತಿಂತಾಯಿದ್ರು. ಆದರೆ ಇವತ್ತೇನಾಗಿದೆ ಗೊತ್ತಾ, ಯಾವ ಹಿಂದೆ ಯಾರು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ರೋ ಈಗ ಅವರೆಲ್ಲರೂ ತಿನ್ನಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು ಬಹಳ ದುರಂತ. ಇದು ಸಮಾಜಕ್ಕೆ ಕೆಟ್ಟದ್ದನ್ನು ಎಲ್ಲರೂ ಕೂಡ ಜಾಸ್ತಿ ಬಯಸ್ತಾ ಇದ್ದಾರೆ. ಕೆಟ್ಟ ಆಹಾರವನ್ನು, ಸತ್ತ ಪ್ರಾಣಿಗಳನ್ನು ತಿಂತಾ ಇದ್ದಾರೆ, ಸತ್ತ ಪಕ್ಷಿಗಳನ್ನು ತಿಂತಾ ಇದ್ದಾರೆ. ಇದು ಖಂಡಿತ ಒಳ್ಳೆಯದಲ್ಲ. ಇವತ್ತು ನೋಡಿ ವೇಗಸ್ ಅಥವಾ ವೆಜ್ಜಿ, ಇವತ್ತೇನು ಎಲ್ಲ ಕಡೆ ಇವತ್ತು ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ವಿದೇಶಗಳೆಲ್ಲ ಕೂಡ, ಅಮೇರಿಕಾ, ರಷ್ಯಾ, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ದೇಶಗಳಲ್ಲಿ ಮಾಂಸಾಹಾರವನ್ನು ತಿಂತಾಯಿದ್ರು ಜಾಸ್ತಿಯಾಗಿ. ಹಸುಗಳನ್ನೇ ತಿಂತಾಯಿದ್ರು, ಹಂದಿಗಳನ್ನೇ ತಿಂತಾಯಿದ್ರು. ಈಗ ಅವರೆಲ್ಲರೂ ಕೂಡ ಅದನ್ನು ಬಂದ್ ಮಾಡಿ ಸಸ್ಯಾಹಾರಿಗಳಾಗ್ತಿದ್ದಾರೆ. ಈಗ ನಿಜವಾಗ ಕೂಡ ಇದೊಂದು ಒಳ್ಳೆಯ ಬೆಳವಣಿಗೆ. ಇದು ಅದಕ್ಕೆ ನಮ್ಮ ಶರಣರು ಭಾಳ ಸೊಗಸಾಗಳಿದ್ದಾರೆ. ಬಸವಣ್ಣವ್ರು ಹೇಳ್ತಾರೆ, ಕೊಲ್ಲುವನೇ ಮಾದಿಗನು ಹೊಲಸು ತಿಂಬವ ಹೊಲೆಯ ಕುಲವೇನು ಆವಂದಿರ ಕುಲವೇನು. ಕೊಲ್ಲುವನೇ ಮಾದಿಗನು ಹೊಲಸು ತಿಂಬವ ಹೊಲೆಯ ಕುಲವೇನು ಆವಂದಿರ ಕುಲವೇನು. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ಕೊಲ್ಲುವನೇ ಮಾದಿಗನು, ಕೊಲ್ಲುವವನು ಮಾದಿಗ, ಹೊಲಸು ತಿಂಬವ ಹೊಲೆಯ, ಹೊಲಸು ತಿನ್ನೋನೇ ಹೊಲೆಯ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದಕ್ಕೋಸ್ಕರನೇ ಸರ್ವಜ್ಞ ಹೇಳ್ತೀಯಾರಿಲ್ಲಿ, ಕೋಳಿಗಳ ಹಂದಿಗಳ ಮೇಳದಿಂ ತಾಸಾಕಿ. ಕೋಳಿಯನ್ನು ಸಾಕೋದು ಮನೆಯಲ್ಲಿ, ಹಂದಿಗಳನ್ನು ಸಾಕೋದು, ಚೆನ್ನಾಗಿ ಅವನ್ನು ಬಲಸೋದು, ಚೆನ್ನಾಗಿ ದಪ್ಪ ದಪ್ಪ ಆಗ್ತಾವವು. ಅವನ್ನ ಬೆಳೆಸಿದ ನಂತರ ಉಳುತ್ತೆ ಕರೆದು ಅವನ್ನು ಕೊಕ್ಕೋ ಕೊಕ್ಕೋ ಅಂತ ಕೂಗೋದು, ಹಂದಿಯನ್ನು ಕರೆಯೋದು, ಆಹಾರ ಆಗ್ತೀವಿ ಅಂತ ಹತ್ರ ಕರೆಯೋದು, ಬರ್ತವೆ, ಬಂದಾಗ ಹಿಡ್ಕೊಳ್ತಾರೆ. ಬಡಿ ತಿಂಬ ಪಾಪಿಗಳ ಬಾಳೆಲ್ಲ ನರಕ ಸರ್ವಜ್ಞ. ಕೋಳಿಯನ್ನೋ ಹಂದಿಯನ್ನೋ ಕುರಿಯನ್ನೋ ಮೇಕೆಯನ್ನೋ ನೋಡಿ ಇವನು ಹಿಡ್ಕೊಂಡು ಜನ ಕೊಂದು ತಿಂದು ಹಾಕ್ತಾರೆ. ಇವರ ಬಾಳು ನರಕ ನೋಡಿ. ಇವತ್ತು ಯಾರು ಸಸ್ಯಾಹಾರವನ್ನು ತಿಂತಾರೋ ಅವ್ರಿಗೆ ಆಯುಷ್ ಜಾಸ್ತಿ, ಕಾಯಿಲೆಗಳು ಬರಲ್ಲ ಅವ್ರಿಗೆ. ಯಾರು ಮಾಂಸಾಹಾರ ಮಾಡ್ತಾರೋ ಅವರು ತಾಮಸ್. ಈಗ ಊಟದಲ್ಲಿ ಹಲವಾರು ವಿಧಗಳಿದ್ದಾವೆ, ಸಾತ್ವಿಕ, ರಾಜಸ, ತಾಮಸ ಅಂತೇಳಿ. ಸಾತ್ವಿಕ ಆಹಾರವನ್ನು ಪಡಿಬೇಕು ನಾವು, ಹಣ್ಣುಗಳು, ತರಕಾರಿಗಳು ಇದನ್ನು ತಿನ್ನಬೇಕು ನಾವು. ಅದರಲ್ಲಿ ಆಹಾರವನ್ನು ತಯಾರು ಮಾಡಿಕೊಂಡು ಊಟ ಮಾಡಬೇಕು. ಆದರೆ ಇವತ್ತು ಜನ ಏನು ಮಾಡಿದ್ದಾರೆ, ಮೀನುಗಳನ್ನು ಹಿಡ್ಕೊಂಡು ಬರ್ತಾರೆ, ಆ ಸತ್ತೋಗಿರೋ ಕೊಳತ ಮೀನುಗಳನ್ನು ತಿಂತಾರೆ, ಕುರಿಗಳನ್ನು, ಕೋಳಿಗಳನ್ನು, ದನಗಳನ್ನು, ಹಾಲು ಕೊಡ್ತಕ್ಕಂಥ ಗೋಮಾತೆಯನ್ನು ಕತ್ತರಿಸಿ ತಿಂತಾ ಇದ್ದಾರೆ. ನಿಜವಾಗ ಕೂಡ ಇದು ತಪ್ಪಿದು, ಇದಾಗಬಾರ್ದು. ಇಂಥವರ ಬಾಳೆಲ್ಲ ನರಕವಾಗುತ್ತದೆ ಅಂಥೇಳಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ವೆಜಿಟೇರಿಯನ್ಸ್ ದೇ ಆರ್ ಹೆಲ್ದಿಯರ್ ದ್ಯಾನ್ ನಾನ್ ವೆಜಿಟೇರಿಯನ್ಸ್. ಇವತ್ತು ಎಲ್ಲ ಕಡೆ ನೋಡಿ ರಸ್ತೆಗಳಲ್ಲೇ ಇವತ್ತು ಏನನ್ನ ಮಾಂಸದ ಅಂಗಡಿಗಳಾಗಿದ್ದಾವೆ. ರಸ್ತೆಗಳಲ್ಲಿ ಮೀನನ್ನು ಮಾರಾಟ ಮಾಡ್ತಿರ್ತಾರೆ, ರಸ್ತೆಗಳಲ್ಲಿ ಕೋಳಿಗಳನ್ನು ಕತ್ತರಿಸಿ ಮಾರಾಟ ಮಾಡ್ತಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಅದನ್ನು ತಿನ್ನಬಾರ್ದು. ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಸಸ್ಯಾಹಾರಿಗಳಾಗಬೇಕು. ಸಸ್ಯಾಹಾರವನ್ನು ಮಾತ್ರ ಮನುಷ್ಯ ಬಳಸಬೇಕು. ಇದು ಬಹಳ ಮುಖ್ಯ. ಇಲ್ಲಿ ಇಷ್ಟನ್ನು ಹೇಳ್ತಾ ಇವತ್ತು ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ನಮಸ್ಕಾರ.